ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಮ್ಮ ಪ್ರಕೃತಿ ಸುತ್ತಮುತ್ತ ಇರತಕ್ಕಂತಹ ಅನೇಕ ಗಿಡಗಳಲ್ಲಿ ಅನೇಕ ರೀತಿಯ ಔಷಧಿ ಇದೆ. ಅದು ಯಾವ ಸಂದರ್ಭದಲ್ಲಿ ಯಾವುದನ್ನು ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕಷ್ಟೇನೆ. ಮನೆಯ ಹಿಂದೆ ಎಲ್ಲನೂ ಕೂಡ ಮನೆಯ ಅಂಗಳದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಮಲ್ಲಿಗೆ ಹೂವಿನ ಗಿಡವನ್ನು ಬೆಳೆಸೋ ಅಂಥದ್ದು ತುಂಬ ತುಂಬ ಸಾಧಾರಣವಾಗಿರ್ತಾ ಇತ್ತು. ಎಲ್ಲರ ಮನೆಯಲ್ಲೂ ಯಾವುದಾದ್ರೂ ಒಂದು ರೀತಿಯ ಮಲ್ಲಿಗೆ ಹೂವಿನ ಗಿಡ ಇದ್ದೇ ಇರ್ತಾ ಇತ್ತು. ಈಗ ನಾವು ಅದನ್ನೆಲ್ಲ ಹುಡುಕೊಂಡು ಹೋಗಬೇಕು, ಆ ಥರ ಇದೆ ಪರಿಸ್ಥಿತಿ. ಆದರೆ ಈ ಮಲ್ಲಿಗೆ ಹೂವಿನ ಗಿಡದಲ್ಲಿ ಕೂಡ ಔಷಧಿ ಇದೆ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೋಡಿ, ಸಾಧಾರಣವಾಗಿ ಈ ಮಲ್ಲಿಗೆ ಹೂ ಬರೋದು ಯಾವಾಗ ಅಂತಂದರೆ ಈ ಬಿಸಿಲಿನ ದಿನಗಳು ಪ್ರಾರಂಭವಾಗುವಾಗಲೇ ಮಲ್ಲಿಗೆ ಹೂವು ಬರ್ತಕ್ಕಂಥದ್ದು. ಈಗ ಬಿಡಿ, ಏನೇನೋ ಹಾಕಿ ಫರ್ಟಿಲೈಸರ್ಸ್ ಹಾಕಿ ವರ್ಷ ಎಲ್ಲ ಬೆಳೀತಾರೆ, ಆದರೆ ಅದರಲ್ಲಿ ವಾಸನೆಯೇ ಇರೋದಿಲ್ಲ. ಆದರೆ ಕಾಲದಲ್ಲಿ ಬರ್ತಕ್ಕಂತಹ ಹೂವು ಅಂದರೆ ಬಿಸಿಲಿನ ದಿನದಲ್ಲಿ ಬರುವಂತಹ ಹೂವಿನಲ್ಲಿ ಅತ್ಯಂತ ಪರಿಮಳ ಇರುತ್ತೆ. ಒಂದು ದೊಡ್ಡ ಸಭೆ ಇದ್ದಾಗ ಯಾರಾದರೂ ಒಬ್ಬರೇ ಒಬ್ಬರು ಮಲ್ಲಿಗೆ ಹೂವು ಮುಡ್ದಿರೋ ಅಂಥವ್ರು ಒಳಕ್ಕೆ ಬಂದರೆ ಎಲ್ಲರೂ ಒಮ್ಮೆ ತಿರುಗಿ ನೋಡುವಂತೆ ಆಗತ್ತೆ. ಅಷ್ಟು ಪರಿಮಳ ಬರ್ತಕ್ಕಂಥದ್ದು ಈ ಮಲ್ಲಿಗೆ ಹೂವು. ಈ ಮಲ್ಲಿಗೆ ಹೂವಿನ ಪುರಾಣ ಯಾಕೆ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದರಲ್ಲೇ ಇರೋದು ಔಷಧಿ. ಈ ಮಲ್ಲಿಗೆಯ ಹೂವಿನ ಗಿಡದ ಎಲೆಯಲ್ಲಿ ನಾವು ಇವತ್ತು ಹೇಗೆ ಔಷಧಿ ಮಾಡೋದು ಅಂತ ಹೇಳೋಕ್ಕೆ ಹೊರಟಿರುವಂಥದ್ದು. ಆದರೆ ಅಕಸ್ಮಾತ್ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಈ ರೀತಿ ಅನೇಕ ವಿಶೇಷವಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಇನ್ನು ಈ ಮಲ್ಲಿಗೆಯಲ್ಲಿ ಬೇಕಾದಷ್ಟು ಪ್ರಭೇದಗಳಿದೆ. ಹೌದಪ್ಪ, ನಾವು ಯಾವ ಮಲ್ಲಿಗೆ ಹೂವನ್ನು ಆರಿಸ್ಕೊಳ್ಳೋದು ಅನ್ನೋ ಗೊಂದಲ ಶುರುವಾಗುತ್ತೆ. ಅದು ನಿತ್ಯ ಮಲ್ಲಿಗೆ ಇರ್ಬೋದು, ಸೂಜಿ ಮಲ್ಲಿಗೆ ಇರ್ಬೋದು, ನಾಗಮಲ್ಲಿಗೆ, ಕಾಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಮತ್ತು ಏಳು ಸುತ್ತಿನ ಮಲ್ಲಿಗೆ, ಇರುವಂತಿಗೆ, ಜಾಜಿ, ಎಲ್ಲವೂ ಮಲ್ಲಿಗೆಯೇ. ನಿಮಗೆ ಯಾವ ಮಲ್ಲಿಗೆ ಸಿಕ್ಕಿದ್ರೆ ಆ ಗಿಡದ ಎಲೆಯನ್ನೇ ತೆಗೆದುಕೊಳ್ಳಿ, ಇಂಥದ್ದೇ ಆಗಬೇಕು ಅಂತ ಏನೂ ಇಲ್ಲ. ಮಲ್ಲಿಗೆಯ ಗಿಡ ಯಾವುದೇ ರೀತಿಯ ಮಲ್ಲಿಗೆ ಆದರೂ ಪರವಾಗಿಲ್ಲ, ಆ ಮಲ್ಲಿಗೆ ಹೂವಿನ ಗಿಡದ ಕೇವಲ ಒಂದು ನಾಲ್ಕು ಎಲೆ ಇದ್ದರೆ ಸುಟ್ಟ ಗಾಯವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಮತ್ತಿನ್ನೇನು ಬೇಕು ಅಂದರೆ ಒಂದು 50 ಗ್ರಾಮ್ ಕೊಬ್ಬರಿ ಎಣ್ಣೆ, ಒಂದು 4 ಮಲ್ಲಿಗೆ ಎಲೆ, 1 ಚಮಚ ತುಪ್ಪ, ಇಷ್ಟಿದ್ದರೆ ಸಾಕು, ಔಷಧಿ ತಯಾರಾಗುತ್ತೆ. ಇದನ್ನು ಹೇಗೆ ಮಾಡೋದು? ಒಂದು ಸಣ್ಣ ಬಾಣಲೆಗೆ ಈ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದಕ್ಕೆ 4 ಮಲ್ಲಿಗೆ ಹೂವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಕತ್ತರಿಸಿ ಅದಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಆ ಎಲೆಯೆಲ್ಲ ಕಪ್ಪಗಾಗಬೇಕು, ಅಲ್ಲಿವರೆಗೂ ಕುದಿಸಿ. ಕುದಿಸಿದ ನಂತರ ಅದು ಚೆನ್ನಾಗಿ ಕಪ್ಪಗಾದಮೇಲೆ ಈ 1 ಚಮಚ ತುಪ್ಪವನ್ನು ಅದಕ್ಕೆ ಹಾಕಿ ಒಂದೇ ಒಂದು ಕುದಿ ಬರೋವರೆಗೆ ಕಾಯಿರಿ. ಆಮೇಲೆ ಅದನ್ನು ಈಚೆ ಇಳಿಸಿ, ಇಳಿಸ್ಬಿಟ್ಟು ಶೋಧಿಸ್ಕೋಬೇಕು. ಶೋಧಿಸ್ಕೊಂಡ್ಮೇಲೆ ಇದನ್ನು ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಆರಿದ ನಂತರ ಇದು ಸ್ವಲ್ಪ ಮುಲಾಮಿನ ರೀತಿಯಲ್ಲಿ ಆಗತ್ತೆ. ಚೆನ್ನಾಗಿ ಕೈಯಲ್ಲಿ ಚಮಚದಲ್ಲಿ ತಿರುಗಿಸಿ ಸ್ವಲ್ಪ ಆರಿದ ನಂತರ ಒಂದು ರೀತಿ ಒಂದು ಆಯಿಂಟ್ಮೆಂಟ್ ಥರ ಆಗಿರುತ್ತೆ. ಇದನ್ನು ಮಾಡಿಟ್ಕೊಳ್ಳಿ. ಎಷ್ಟು ನಿಮಿಷ ಹಿಡಿಯುತ್ತೆ? ಕೇವಲ 5 ನಿಮಿಷ ಹಿಡಿಯುವಂಥದ್ದು. ಮನೆಯಲ್ಲೇನಾದ್ರೂ ಮಲ್ಲಿಗೆ ಗಿಡ ಇತ್ತು ಅಂದರೆ ನೀವು ಕೊಬ್ಬರಿ ಎಣ್ಣೆ ಮನೇಲಿ ಇದ್ದೇ ಇರುತ್ತೆ, ತುಪ್ಪ ಮನೇಲಿ ಇದ್ದೇ ಇರುತ್ತೆ, ಹೀಗೆ ಹೋಗಿ ಕಿತ್ಕೊಂಡು 10 ನಿಮಿಷಕ್ಕೆ ರೆಡಿ ಮಾಡ್ಕೊಂಬಿಡ್ಬೋದು. ಅದನ್ನು ಈ ಸುಟ್ಟ ಗಾಯದ ಮೇಲೆ ಹಚ್ಚುತ್ತಾ ಬಂದರೆ ಆ ಬೊಬ್ಬೆ ಹೇಳುವಂಥದ್ದು, ಕಲೆ ನಿಲ್ಲುವಂಥದ್ದು, ಉರಿಯಾಗುವಂಥದ್ದು, ಈ ಎಲ್ಲ ಸಮಸ್ಯೆಯೂ ಕೂಡ ಬಗೆಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದನ್ನು ಆಕಸ್ಮಿಕವಾಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಣ್ಣೆಯನ್ನು ಕೈ ಮೇಲೆ ಚೆಲ್ಕೊಳ್ಳುವಂಥದ್ದು, ಒಲೆಗೆ ಕೈ ತಗಲ್ಸ್ಕೊಳ್ಳುವಂಥದ್ದು, ಕುಕ್ಕರ್ ಕೈ ತಗಲ್ಸ್ಕೊಳ್ಳುವಂಥದ್ದು, ಈ ರೀತಿ ಸರ್ವೇ ಸಾಧಾರಣವಾಗಿ ಕೈಯನ್ನು ಸುಟ್ಟುಕೊಳ್ಳುವಂತಹ ಕೆಲಸಗಳಾಗ್ತಾನೆ ಇರುತ್ತೆ. ಅದಲ್ಲದೆ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದಾಗಿ ತೀವ್ರವಾಗಿ ಕೂಡ ಕೈ ಮೈಯ ಸುಟ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಮುಲಾಮನ್ನು ತಯಾರು ಮಾಡಿಕೊಂಡು ಆಗಲೇ ನೀವು ಬಳಸೋದಕ್ಕೆ ಶುರು ಮಾಡಿದ್ರೆ ಕಲೆಯೂ ಉಳಿಯೋದಿಲ್ಲ, ಬೊಬ್ಬೆಯೂ ಹೇಳೋದಿಲ್ಲ, ಅದರಲ್ಲಿ ಕೀವು ಶೇಖರಣೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಔಷಧ. ಇದು ಚರಕ ಸಂಹಿತೆಯಂತಹ ಗ್ರಂಥಗಳಲ್ಲಿ ಇರತಕ್ಕಂತಹ ವಿಚಾರ ಇದು. ಈ ಮಲ್ಲಿಗೆಯನ್ನು ಬಳಸಿ ಬೇಕಾದಷ್ಟು ಪಾಶ್ಚಿಮಾತ್ಯರು ಔಷಧಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಸುಗಂಧ ದ್ರವ್ಯ ಚಿಕಿತ್ಸೆ ಅಂತಲೇ ಇರುತ್ತೆ, ಅರೋಮಾಥೆರಪಿ ಅಂತ ಹೇಳಿ.
ಅದು ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಮಾನಸಿಕ ಒತ್ತಡದಿಂದ ಬರ್ತಕ್ಕಂಥದ್ದು, ಡಿಪ್ರೆಷನ್ನಿನ ಸಮಸ್ಯೆ ಅಂಥದ್ದು, ಈ ರೀತಿಯ ಸಮಸ್ಯೆಗಳಿಗೆಲ್ಲ ಇದೇ ಮಲ್ಲಿಗೆಯ ಸುಗಂಧದ ಎಣ್ಣೆಯನ್ನು ತಯಾರು ಮಾಡಿ ಅದರ ಮುಖಾಂತರ ಚಿಕಿತ್ಸೆಯನ್ನು ಕೂಡ ಮಾಡುವಂತಹ ಪದ್ಧತಿ ಬಹಳ ಅನಾದಿ ಕಾಲದಿಂದಲೂ ಕೂಡ ಇರತಕ್ಕಂಥದ್ದು. ಕೇವಲ ಬಿಸಿಲಿನ ಕಾಲದಲ್ಲಿ ಬರುವಂತಹ ಈ ಹೂವು ಬರೀ ತಲೆಗೆ ಮುಡ್ಕೊಳ್ಳೋದ್ರಿಂದ ಈ ಬಿಸಿಲಿನಿಂದ ಬರ್ತಕ್ಕಂತಹ ಈ ಸಾಧಾರಣ ನೋಡಿ ತುಂಬ ಬಿಸಿಲಿದ್ದಾಗ ನಡ್ಕೊಂಡು ಹೋಗಿ ಬಂದರೆ ಕೆಲವರಿಗೆ ಕೆಲವರಂತೂ ಸನ್ಸ್ಟ್ರೋಕೇ ಆಗೋಗುತ್ತೆ. ಇನ್ನು ಕೆಲವರಿಗೆ ಆ ಬಿಸಿಲಿನ ತಾಪಕ್ಕೆ ಮನೆಗೆ ಬರೋದಕ್ಕೆ ತಲೆನೋವು ಬರುತ್ತೆ. ನಮ್ಮ ಪೂರ್ವಿಕರು ಹೂವನ್ನು ಮುಡ್ಕೊಳ್ಳಿ ಅಂದರು. ಯಾಕಾಗಿ? ಬರೀ ಅಲಂಕಾರಕ್ಕಲ್ಲ, ಆರೋಗ್ಯಕ್ಕೆ ಕೂಡ. ಇವು ಆರೋಗ್ಯವರ್ಧಕವೂ ಹೌದು, ಸೌಂದರ್ಯವರ್ಧಕವೂ ಹೌದು, ರೋಗ ನಿವಾರಕವೂ ಹೌದು. ಹಾಗಾಗಿ ಮಲ್ಲಿಗೆ ಹೂವನ್ನು ಮುಡಿಯೋದ್ರಿಂದ ಬಿಸಿಲಿನ ಬೇಗೆಯಿಂದ ತಲೆಗೆ ಆಗಬಹುದಾದಂಥ ಹಾನಿಗಳನ್ನು ತಪ್ಪಿಸುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಯಾರು ಮುಡ್ಕೋತಾರೆ ಇವಾಗ ಹೂವನ್ನ? ತಲೆಯನ್ನು ಬಾಚುವಂತಹ ಪರಿಸ್ಥಿತಿಯೇ ಕಡಿಮೆ ಆಗೋಗಿದೆ. ಕೂದಲನ್ನು ಬಾಚೋ ಪದ್ಧತಿಯೇ ನಿಂತು ಹೋಗ್ತಾ ಇದೆ. ಇನ್ನು ಹೂ ಮುಡ್ಕೊಳ್ಳೋದೆಲ್ಲಿ ಬಂತು? ಆದರೆ ಬೇಸಿಗೆ ಕಾಲದಲ್ಲೇ ಪ್ರಕೃತಿ ನಮಗೆ ಹೂವನ್ನು, ಮಲ್ಲಿಗೆಯ ಹೂವನ್ನು ಕೊಡುತ್ತೆ. ಬೇಸಿಗೆಯ ಕಾಲದಲ್ಲೇ ಇದನ್ನು ಮುಡಿಬೇಕು. ಇದನ್ನು ಮುಡಿಯೋದ್ರಿಂದ ಬಿಸಿಲಿನಿಂದ ಆಗುವಂತಹ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು. ಅಲ್ಲಿವರೆಗೆ ನಮಸ್ತೆ.